ಅದು ಈ ಗ್ಯಾಪ್ ಅಲ್ಲಿ ಲವ್ ಸ್ಟೋರಿ ಬೇರೆ ಸ್ಟಾರ್ಟ್ ಆಗುತ್ತೆ. ನಿಮ್ಮಲ್ಲಿ ಏನಿದೆ, ನಿಮ್ಮಲ್ಲಿ ಇರೋ ಸ್ಟೋರಿನೇ ಹೇಳಕ್ಕೆ ಟ್ರೈ ಮಾಡಿರೋದು. ಸೊ ಹೇಗೆ ನಡೀತದೆ ಸರ್ ಅಂದ್ರೆ ಅಲ್ಲಿ ಶೂಟಿಂಗ್ ಎಲ್ಲಾನು ಫೈಟ್ ಎಲ್ಲ ಮಾಡಿದ್ದೀರಾ? ಸೂಪರ್ ಸರ್, ಅಂದ್ರೆ ಎಸ್ ಎ ಟಿ ಸರ್ ಮಾಡಿದ್ದು ಫೈಟು, ಅವ್ರದ್ದು ನಂದು ಒಂದು ಫೈಟ್ ಬರುತ್ತೆ ಸೀಕ್ವೆನ್ಸು. ತುಂಬ ಬಿಸಿಲು, ಸಿಕ್ಕಾಬಿಟ್ಟೆ ಬಿಸಿಲು ಸರ್, ಸಿಕ್ಕಾಬಿಟ್ಟೆ ಬಿಸಿಲಿತ್ತು. ಹೆಂಗಿತ್ತಂದರೆ ನಮ್ಮ ಲೈಟ್ ಆಫೀಸರ್ಸು ಸರ್ ಪ್ರತಿಯೊಬ್ಬರು, ನಾನು ಹೇಳೋದಲ್ಲ ಟೆಕ್ನಿಷಿಯನ್ಸು, ನಮ್ಮ ಸಿನಿಮಾ ಅನ್ನೋದಕ್ಕೆ ನನ್ನ ಸಿನಿಮಾ ಅಂತ ಪ್ರತಿಯೊಬ್ಬರು ನನ್ನ ಸಿನಿಮಾ ಅಂತ ವರ್ಕ್ ಮಾಡಿದರು. ಆ ಲೈಟ್ ಆಫೀಸರ್ಸ್ ಬಿಸಿಲಲ್ಲಿ ಅಂದರೆ ನಾನು ಅಟ್ಲೀಸ್ಟ್ ನಾನೇನಿಲ್ಲ ಸರ್, ನಾನು ಶಾರ್ಟ್ ಮುಗಿದ ಮೇಲೆ ಒಂದು ಸ್ವಲ್ಪ ರೆಸ್ಟ್ ತೊಗೋದಿತ್ತು. ಇವರೆಲ್ಲ ಮತ್ತೆ ನೆಕ್ಸ್ಟ್ ಬೇರೆ ಆ್ಯಂಗಲಲ್ಲಿ ಶೂಟ್ ಮಾಡ್ಬೇಕಂದಾಗೆ ರೆಡಿ ಆಗಬೇಕಿತ್ತಲ್ಲ, ಅದು ಮಾತ್ರ ಲೈಟ್ ಆಫೀಸರ್ದು ಲೈಟ್ ಬಟ್ಟೆ ಹಿಡ್ಕೊಂಡು ಎಲ್ಲ ಲೈಟ್ ಎತ್ತಿಡ್ತಾ ಇದ್ರು. ಸಿಕ್ಕಾಬಿಟ್ಟೆ ಅಷ್ಟು ಬಿಸಿ. ನಿಮ್ಗೆ ನಿಮ್ಗೆ ಹೇಳೋದಾದ್ರೆ ಯಾವ ಥರ ನಿಮ್ಮ ಕಾಮಿಡಿ ಮಾಡ್ತೀರಾ? ಕಾಮಿಡಿ ಮಾಡಿದ್ರೆ ನಗ್ತಾರೆ ಸರ್, ಅಂದ್ರೆ ಡೈಲಾಗ್ ಪಾತ್ರ ಸರ್ ಮಲ್ಲಣ್ಣ ಅಂತ ಒಂದು ಪಾತ್ರ. 100% ಥಿಯೇಟರ್ ಅಲ್ಲಿ ಬಂದಾಗ ಮಾತ್ರ ಸಕ್ಕತ್ತೆ ನಿಮ್ಗೆ ಹೊಟ್ಟೆ ತುಂಬಾ ನಗ್ಸೋ ಅಂತ. ಫ್ರೆಂಡ್ ರೋಲ್ ನಂದಲ್ಲ ಸರ್, ಇವರು ಜಹಾಂಗೀರ್ ಸರ್ ಫ್ರೆಂಡ್ ರೋಲ್. ಜಹಾಂಗೀರ್ ಸರ್ ಅವರು ಭರಮಣ್ಣ ಅನ್ನೋ ಒಂದು ಕ್ಯಾರೆಕ್ಟರ್ ಫ್ರೆಂಡ್. ಫ್ರೆಂಡ್ ಅಂದರೆ ನಮಗೂ ಫ್ರೆಂಡೇ ಅಂದರೆ ಒಂದು ಊರಲ್ಲಿ ಎಲ್ಲ ಅದನಿಗೆ ಪ್ರತಿಯೊಂದು ಹಳ್ಳಿಯಲ್ಲೂ ಒಂದೊಂದು ಪಾತ್ರ ಇರುತ್ತಲ್ಲ ಸರ್, ಅದೇ ರಿಯಾಲಿಟಿ ಅಂತ ಏನು ಹೇಳಿದೆ. ನೀವು ದಶರಥ್ ಸರ್, ನೀವು ಒಂದು ಹಳ್ಳಿಯಲ್ಲಿ ಹುಟ್ಟಿದ್ರೆ ನಿಮ್ಗೆ ಸುತ್ತಮುತ್ತ ಒಂದು ಯಾವುದೋ ಒಂದು ರೀತಿಯಲ್ಲಿ ಕನೆಕ್ಟ್ ಆಗಿರುತ್ತಲ್ಲ, ಆ ರೀತಿ ಪಾತ್ರ. ನಾನು ಟೈಟಲ್ ಕೇಳಿದ ತಕ್ಷಣ ಸೋಮು ಸೌಂಡ್ ಇಂಜಿನಿಯರ್ ಅಂದಿದ ತಕ್ಷಣ ಯಾವುದೋ ಪ್ರೊಫೆಸರ್ ಒಂದು ಕಂಪ್ನಿಲಿ ಕೆಲಸ ಮಾಡೋ ಆ ಥರ ಅಲ್ಲ, ಶ್ರೇಷ್ಠವ್ರು ಆ ಥರ ನಡೀತಾರೆ. ಬಟ್ ಇಲ್ಲಿ ಯಾಕೆ ಸೌಮು ಸೌಂಡ್ ಇಂಜಿನಿಯರ್ ಬಂದಿತ್ತು ಸರ್? 15ನೇ ತಾರೀಕು ಫಸ್ಟ್ ಶೋ ಮುಗಿದ ತಕ್ಷಣವೇ 100% ಎಲ್ಲರಿಗೂ ಅದಕ್ಕೆ ಆನ್ಸರ್ ಸಿಗುತ್ತೆ. ಪ್ರತಿಯೊಬ್ಬರು ಎಲ್ಲರೂ ಕೇಳಿದ್ದು ಸೌಂಡ್ ಇಂಜಿನಿಯರ್ಗೂ ಇದಕ್ಕೂ ಏನು ಸಂಬಂಧ ಅಂತ. ಅಲ್ಲೇ ಆನ್ಸರ್ ಥಿಯೇಟ್ರಲ್ಲಿ ಸಿಗುತ್ತೆ. ಅದಾದಮೇಲೆ 100% ಇಬ್ಬರು ಜೊತೆ ರಿಲೀಸ್ ಆದಮೇಲೆ ಮತ್ತೆ ಒಂದು ಇಂಟರ್ವ್ಯೂ ಅಲ್ಲಿ ಅದ್ರ ಬಗ್ಗೆ ಮಾತಾಡೋಣ. ಸೋಮು ಸೌಂಡ್ ಓಕೆ, ಸೋಮು ಸೌಂಡ್ ಓಕೆ, ಇಂಜಿನಿಯರ್ ಯಾಕೆ ಅನ್ನೋದು ತುಂಬ ಕನ್ಫ್ಯೂಷನ್ ಇದೆ. ಅದೇ ಸರ್, ಈಗ ಇಂಜಿನಿಯರ್ ಅಂದಿದ ತಕ್ಷಣ ಒಂದು ಹಳ್ಳಿಲಿ ಇಂಜಿನಿಯರ್ ಅಂತಾರೆ. ಇಲ್ಲ ಸರ್, 100% ಅದು ನೀವು ಆ ಸಿನಿಮಾ ನೋಡಿದಾಗ ಕರೆಕ್ಟ್ ಆಕ್ಟ್ ಕರೆಕ್ಟ್ ಆಗಿದೆ ಅಂತ ನೀವು ಹೇಳ್ತೀರಾ. ಯಾವುದಕ್ಕಾಗಿ ಹೋರಾಟ ಮಾಡ್ತಾನೆ ಸೋಮು ಸೌಂಡ್? ಸೌಂಡ್ ಅವನು ಸೋಮ ತನ್ನ ಅಂದರೆ ಒಬ್ಬ ದುರಹಂಕಾರದಲ್ಲಿ ಅವನು ಮೆರೆದಿರೋ ರೀತಿ ಇದೆಯಲ್ಲ, ಅವನು ತನ್ನ ಒಂದು ಅವನ ಲೈಫಲ್ಲಿ ಏನೇನು ಆಗುತ್ತೆ ಹೋಗುತ್ತೆ. ಒಬ್ಬ ನಿಮಗೆ ಅಂದರೆ ನಾನು ಹೇಳೋದ್ನಲ್ಲ ಸರ್, ನಿಮ್ಮೊಳಗಡೆ ಅಂದರೆ ನಿಮಗೆ ಲೈಫಲ್ಲಿ ಏನಾಗುತ್ತೋ ಅನ್ನೋದು ನೀವು ಎಕ್ಸೆಪ್ಟೇ ಮಾಡಲ್ಲ, ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಾಗಲ್ಲ ನಮಗೆ. ಆದರೆ ಅವನ ಸೋಮನ ಲೈಫಲ್ಲಿ ಏನಾಗುತ್ತೆ ಅನ್ನೋದೇ ಥಿಯೇಟ್ರಲ್ಲಿ ತೋರಿಸ್ತಾರೆ, ಅವನು ಎದಕ್ಕೆ ಹೋರಾಟ ಮಾಡ್ತಾನೆ ಅನ್ನೋದೇ ತೋರಿಸ್ತಾರೆ. ಅಂದರೆ ಈಗ ಸೋಮು ನಿಮ್ಮ ಹೆಸರು ಬಂತು, ಸೌಂಡ್ ಯಾಕೆ? ಅದೇ ಸರ್, ಇಂಜಿನಿಯರ್ ಸೌಂಡ್ ಅಂದರೆ ಅದೇ ಸರ್. ಹೀಗೆ ನಮ್ಮ ಸಿನಿಮಾದಲ್ಲಿ ಸೌಂಡ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದು ನಮ್ಮ ಹೇಮಾ ಮೇಡಮ್ ಡಬ್ಬಿಂಗ್ ಇಂಜಿನಿಯರ್, ಅದಕ್ಕೆ ರಿಲೇಟೆಡ್ ಡಬ್ಬಿಂಗ್ ಇಂಜಿನಿಯರ್ ಅದಕ್ಕೆ ರಿಲೇಟೆಡ್ ಸೌಂಡ್ ಇಂಜಿನಿಯರ್. ನಾನು ಎಲ್ಲದೂ ಹೇಳೋದಂದ್ರೆ ಎಲ್ಲರೂ ಇಂಜಿನಿಯರ್ ಸರ್, ಟೆಕ್ನಿಷಿಯನ್ಸ್ ಎಲ್ಲರೂ ಒಬ್ಬ ಅಂದರೆ ನಾನು ಹೀರೋ ಅಲ್ಲ ಸರ್ ಸಿನಿಮಾದಲ್ಲಿ ಬಂದ್ಬಿಟ್ಟು. ನಮ್ಮ ಚರಣ್ ಸರ್ ಅವರು ಹೀರೋ, ನಮ್ಮ ದೀಪಣ್ಣ ಹೀರೋ, ನಮ್ಮ ಆಸ್ತಿ ಅಣ್ಣ ಹೀರೋ, ಡೈರೆಕ್ಟರ್ ಹೀರೋ, ಪ್ರೊಡ್ಯೂಸರ್ ಹೀರೋ, ಕ್ಯಾಮ್ರಾಮ್ಯಾನ್ ಹೀರೋ, ಪ್ರತಿಯೊಬ್ಬ ಟೆಕ್ನಿಷಿಯನ್ಸನ್ನು ಹೀರೋ ಆಗಿ ಕೆಲಸ ಮಾಡಿದ್ದಾರೆ. ಆ ಸೌಂಡ್ ಏನು ಅನ್ನೋದು ಕೇಳೋಕ್ಕೆ ತಿಳ್ಕೊನೋ ಆಸಕ್ತಿ ಇರೋದು 100% ಸಿನಿಮಾ ರಿಲೀಸ್ ಆದಮೇಲೆ ಖಂಡಿತ ಸಿಗುತ್ತೆ ಸರ್. ಎಲ್ಲೋ ಒಂದು ಕಡೆ ಮೂಲೆಯಲ್ಲಿದ್ದ ಶ್ರೇಷ್ಠನನ್ನು ಸಲಗದಲ್ಲಿ ಕೆಂಡನಾಗಿ ಮಾಡಿ ಈಗ ಸೋಮು ಸೌಂಡ್ ಇಂಜಿನಿಯರಲ್ಲಿ ಒಬ್ಬ ಹೀರೋ ಅಂದಾಗ ನಿಮಗೆ ಯಾವ ಥರ ಫೀಲ್ ಬಂತು? ನಾನು ಹೀರೋ ಆಗ್ಬೋದಾ ನಿಮ್ಗೆ ಅನ್ಸರ್? ಅಂದರೆ ನಾನು ಹೀರೋ ಆಗಬೇಕು ಅಂತಲೇ ಮನೆ ಬಿಟ್ಟು ಬಂದಿದ್ದು ಹೀರೋ ಆಗ್ಬೇಕಂತ. ಅಂದರೆ ಆ್ಯಕ್ಚುಲಿ ಶ್ರೇಷ್ಠ ಅಂತ ನನ್ನನ್ನು ಕೆಂಡ ಅಂತ ನೋಡಿದರು, ಅದು ಕ್ರೆಡಿಟ್ ಗೋಷ್ಟು ನಮ್ಮ ವಿಜಯ ಅಣ್ಣಿಗೆ ಸಲ್ಲುತ್ತೆ ಪ್ರತಿಯೊಂದು. ಆದರೆ ಆ ಕೆಂಡ ಆಗ್ಬೇಕಂದಾಗೆ 15 ವರ್ಷ ಜರ್ನಿ ಇದೆ ಸರ್. 15 ವರ್ಷ ಸ್ಟ್ರಗಲ್ ಇದೆ. ಅಂದರೆ ಆ್ಯಕ್ಚುಲಿ ನನಗೆ ಕೆಂಡ ಆಗೋ ಬಿಫೋರ್ ಫಸ್ಟ್ ಅವಕಾಶ ಕೊಟ್ಟಿದ್ದು ನಮ್ಮ ಗುರುಗಳಾದ ಸೂರಿ ಸರ್. ನನಗೆ ಆ್ಯಕ್ಟಿಂಗ್ ಅಂದ್ರೂ ಗೊತ್ತಿಲ್ಲ ಏನಿಲ್ಲ, ಫಸ್ಟ್ ಕ್ಯಾಮ್ರಾ ಮುಂದೆ ನಿಂತ್ಕೊಂಡಿದ್ದು ಅಂದರೆ ಒಂದು ಪಾತ್ರ ಸಿಕ್ಕಿದ್ದು ಕಡ್ಡಿಪುಡಿ. ಕಡ್ಡಿಪುಡಿಯಿಂದ ನಾನು ಯಾವುದೇ ಆಫೀಸಿಗೆ ಹೋಗಿದ್ರು
ಕಡ್ಡಿಪುಡಿಯಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ ಅಂತ ಫೋಟೋ ತೋರಿಸ್ಬಿಟ್ಟು ತುಂಬ ಸಿನಿಮಾ, ಈಗ ನಾನು ಆರ್ ಎಕ್ ಸೂರಿ ವಿಜಯಣ್ಣನ ಜೊತೆ ಆರ್ ಎಕ್ ಸೂರಿ ಮಾಡಿದ್ದೀನಿ, ಮಡಮಕ್ಕಿ ಅನ್ನೋ ಒಂದು ನಾಲ್ಕು ಜನರಲ್ಲಿ ಅದರಲ್ಲಿ ಒಂದು ಪಾತ್ರ ಮಾಡಿದ್ದೀನಿ, ಮಮ್ಮಿ ಅನ್ನೋ ಸಿನಿಮಾದಲ್ಲಿ ಮಾಡಿದ್ದೀನಿ, ತುಂಬ ಸಿನಿಮಾಗಳಲ್ಲಿ ಮಾಡಿದ್ದೆ. ಒಂದು ಈ ಕಲರ್ ಅನ್ನೋದೇನು ಇದೆ ಅದು ಯಾವುದೋ ಸಿನಿಮಾಗೆ ಹಾಕಿದ್ದೆ, ಯಾವ ಅಂದರೆ ಬೇರೆ ಯಾವುದೋ ಸಿನಿಮಾಗೆ ಹಾಕಿದ್ದು, ಯಾವುದೋ ಸಿನಿಮಾ ಮಾಡಿದೆ, ಆ ಸಿನಿಮಾದಲ್ಲಿ ಇನ್ನೂ ರಿಲೀಸ್ ಆಗಿಲ್ಲ ಅದು. ಆದರೆ ಆ ಕಲರ್ ಬಂದ್ಬಿಟ್ಟು ಸಲಗದಲ್ಲಿ ಬಂದು ಅದಕ್ಕೆ ಇನ್ನೊಂದು ಸಿನಿಮಾಗೆ ಬ್ರೇಕ್ ಕೊಡ್ತದೆ. ಈಗ ಏನೂ ಇಲ್ಲದ ವ್ಯಕ್ತಿ, ಒಬ್ಬ ಮಿಡಲ್ ಕ್ಲಾಸ್ ಹುಡುಗ, ಈ ಹೀರೋ ಅಂದಿದ ತಕ್ಷಣ ಕೆಲವರು ಅಪಹಾಸ್ಯ ಮಾಡ್ತಾರೆ, ಆ ಥರದ್ದೇನಾದರೂ ನಿಮ್ಮ ಲೈಫಲ್ಲಿ ನಡೆದಿದೆಯೋ? ಸರ್, ಅದು ಎಲ್ಲರ ಲೈಫಲ್ಲೂ ಆಗುತ್ತೆ ಸರ್. ಅಂದರೆ ಅವರು ತಪ್ಪಲ್ಲ ಸರ್, ಯಾಕಂದರೆ ಎಲ್ಲರೂ ಅದೇನು ಆಗ್ಬಿಡ್ತಾರಂತ ಯಾರಿಗೆ ಗೊತ್ತಿರುತ್ತೆ? ಹೌದು. ಅಂದರೆ ಯಾರ ಬಗ್ಗೆ ಮಾತಾಡಿಲ್ಲ ಹೇಳಿ ಸರ್, ಎಲ್ಲರ ಬಗ್ಗೆ ಮಾತಾಡ್ತಾರೆ, ಎಲ್ಲರ ಬಗ್ಗೆ ಕಮೆಂಟ್ ಮಾಡ್ತಾರೆ, ಅದ್ರ ಬಗ್ಗೆ ತಲೆ ಕೆಡಿಸಿಲ್ಲ. ಅಂದರೆ ಈಗ ನಾವೇನು ಮಾಡೋಕ್ಕೆ, ಮನೆಯಲ್ಲೇ ಡೌಟ್ ಪಡ್ತಾ ಇರ್ತಾರೆ. ರಾಜಕೀಯ ಅನ್ನೋದು ಮನೆಯಿಂದನೇ ಸ್ಟಾರ್ಟ್ ಆಗಿರುತ್ತೆ. ಒಬ್ಬವನಿಗೆ ಒಬ್ಬನು ಚೆನ್ನಾಗಿ ಓದ್ತಾ ಇದ್ದರೆ ಅವನಿಗೆ ಸ್ಪೇಸ್ ಕೊಟ್ಟಿರ್ತಾರೆ, ಹಂಗಂದ್ಬಿಟ್ಟು ಇನ್ನೊಬ್ಬನ ಏನೂ ಮಾಡಲ್ಲ ಅಂತಲ್ಲ. ಅವನೇನು ಮಾಡ್ಬೇಕನ್ನೋದು ಅವನಿಗೆ ಕ್ಲಾರಿಟಿ ಇರಬೇಕು, ನಾನೇನು ಮಾಡ್ತೀನಿ ಅನ್ನೋದು ನನಗೆ ಕ್ಲಾರಿಟಿ ಇತ್ತು. ಆದರೆ ಓ ಇರೋ ಅಂದ ತಕ್ಷಣ ಓ ಅಂದರೆ ಆ ಸ್ಟ್ರಗಲ್ ಇದೆ. ಇರೋ ಅಂದರೆ ಅಷ್ಟು ಈಸಿ ಇಲ್ಲ, ಇನ್ನೂ ಮುಂದೆ ಜನ ಸ್ವೀಕರಿಸ್ಬೇಕು, ಅದನ್ನು ನೋಡಬೇಕು. ನಿಮ್ಮ ಮನೇಲಿ ಏನಂದ್ರು ಫಸ್ಟ್ ಹೀರೋ ಅಂದಿದ ತಕ್ಷಣ ಅಂತಾರದ ರಿಯಾಕ್ಷನ್? ಖುಷಿ ಆದರೆ ಸರ್, ಯಾಕಂದ್ರೆ ಅಷ್ಟು ವರ್ಷ ಸ್ಟ್ರಗಲ್ ಮಾಡ್ತಾ ಇದ್ದೆ, ಏನೋ ಒಂದು ಲೈಫಲ್ಲಿ ಏನೋ ಒಂದು ಮಾಡ್ದೆ, ಓಕೆ. ಊರ ಜನನೂ ಅಂದರೆ ಪ್ರೌಡ್ ಥರ, ಅಂದರೆ ಏನು ಹೇಳಿದೆ, ಊರ ಜನನೇ ಅದೇ ಊರ ಜನ ಅವನೇನು ಆಗ್ಬಿಡ್ತಾನೆ, ಎಲ್ಲ ಒಂದು ಸ್ವಿಚ್ ಚಿಕ್ಕಪುಟ್ಟ ಮಾಡ್ತಾನೆ ಅಂತ ಇದ್ದಾರೆ. ಅಂದರೆ ಕಡ್ಡಿಪುಡಿ ಆದಮೇಲೆ ಓ ನೆಕ್ಸ್ಟ್ ಹಂಗೆ ಜರ್ನಿ ಏನೋ ಅಷ್ಟು ಈಜಿ ಇಲ್ವಲ್ಲ, ಹಂಗೆ ಪ್ರತಿ ಸಿನಿಮಾದಲ್ಲೂ ಮಾಡ್ತಾ ಇದೆ, ಎಲ್ಲ ಬಂದು ನಿಂತ್ಕೊಂತಾನೆ ಹೋಗ್ತಾನೆ ಅಂತ. ಸಲಗದಲ್ಲೂ ಟೀಸರಲ್ಲಿ ಅಲ್ಲೆಲ್ಲ ನೋಡಿದಾಗ ಓ ಏನೋ ಒಂದು ಸಮಥಿಂಗ್ ಏನೋ ಇದೆ ಅನ್ನಿಸ್ತು. ಅದಾದಮೇಲೆ ಇವಾಗ ಹೀರೋ ಅಂದ ತಕ್ಷಣ ವಾವ್, ನಮ್ಮೂರು ಎಮ್ಮೆ ಅಂತ ಅದು ಇದೆ, ಖುಷಿ ಇದೆ. ಎಲ್ಲರೂ ಸ್ಟೇಟಸ್ ಹಾಕ್ತಾರೆ ಊರನ್ನೋರು, ಖುಷಿ ಇದೆ. ಅಂದರೆ ನಾನು ಹೇಳಿದ್ನಲ್ಲ ಸರ್, ಎಲ್ಲ ರಾಜಕೀಯ ಅನ್ನೋದಕ್ಕೆ ಎಲ್ಲರೂ ಮಾತಾಡ್ತಾರೆ, ಆದರೆ ಮಾಡಿದ ಮೇಲೆ ಓ ಎಸ್ ಮಾಡಿದಾಗ ಗುರು ಇವನು ಅಂತ.